ಏನು ಮಾಡೋಕ್ಕೆ? ಅಲ್ಲಿ ನಮ್ಮ ಅಭ್ಯರ್ಥಿ ಆಗಲೇ ಭಾಳ ಮುಂದಿದ್ದಾರೆ, ಕೆಲಸ ಮಾಡ್ತಾವ್ರೆ. ಒಂದು ವರ್ಷ ಆಯಿತು ಬೇರೆ ಅಭ್ಯರ್ಥಿ ಸಂಘಟನೆ ಮಾಡ್ತಾ ಇದ್ದಾರೆ, ಆ ಪ್ರಶ್ನೆ ಬರೋದು. ಯಾವ್ದಕ್ಕೆ ಯಾವ್ದಕ್ಕೆ ಬರ್ತಾನೆ? ಹಾಂ, ಅದೆಲ್ಲ ಈ ಲಿಸ್ಟಲ್ಲಿ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ದೆ. ಇನ್ನೊಂದು 4-5 ದಿವಸ, ಈಗ ನಾಳೆ ಅಮಾವಾಸ್ಯೆ, ಇವತ್ತು ಅಮಾವಾಸ್ಯೆ, ನಾಳೆ ಯುಗಾದಿ ಹಬ್ಬ ಆಚರಣೆ ಆದಮೇಲೆ ಇರಲ್ಲ, ಯುಗಾದಿ ಹಬ್ಬ ಆದ ತಕ್ಷಣ ಮಾಡಿ. ಹಾಸನದಲ್ಲೂ ಇಲ್ಲ, ನಾವು ಒಂದು ಫೇಸೇ ಕೊಟ್ಟಿದ್ದೀವಿ. ನಮ್ಮ ಮನವಿ ಇರತಕ್ಕಂಥದ್ದು ಒಂದೇ ಫೇಸಲ್ಲಿ ಸಿಂಗಲ್ ಫೇಸ್ ಚುನಾವಣೆ ಮಾಡಿ ಅಂತ ಹೇಳಿದ್ದೇವೆ. ನಾವು ಮನವಿ ಕೊಟ್ಟಿದ್ದೇವೆ. ಇಲ್ಲಿ ಪಾರದರ್ಶಕವಾಗಿ ಚುನಾವಣೆ ನಡೆಯುತ್ತೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕಾಗಲ್ಲ. ಕೆಲವು ಪಕ್ಷಗಳ ಮೇಲೆ ಪಾರದರ್ಶಕತೆ ತರಲಿಕ್ಕೆ ಪ್ರಯತ್ನ ಪಡ್ತಾರೆ, ಕೆಲವು ಪಕ್ಷಗಳಿಗೆ ಸಂಪೂರ್ಣ ಫ್ರೀಡಮ್ ಕೊಡ್ತಾರೆ. ಅದು ಚರ್ಚೆ ಮಾಡ್ತಾರೆ ಬ್ರದರ್, ಆದರೆ ಅಂತೆ ಕಂತೆಗಳು ಅದು, ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಅನಾವಶ್ಯಕ. ಈಗ ಅದೇನು ತೆಗೀತಾ ಇಲ್ಲ, ಅದರಲ್ಲೇ ನಡೆಸೋಕೆ ಚುನಾವಣೆ. ಅದ್ರ ಬಗ್ಗೆ ಈಗ ಯಾಕೆ ತಲೆ ಕೆಡಿಸ್ಕೊಳ್ಳೋದು? ಹಾಸನದು ನೀವೇನು ಗಾಬರಿ ಆಗಬೇಡಿ. ನೆನ್ನೆ ದಿನ ಸನ್ಮಾನ್ಯ ದೇವೇಗೌಡರೇ ಹಾಸನ ಜಿಲ್ಲೆ ಎಲ್ಲ ಶಾಸಕರು ಸಂಸದ ಸದಸ್ಯರು ಎಲ್ಲರ ಜೊತೆ ಕೂತು ಚರ್ಚೆ ಮಾಡಿದ್ದಾರೆ, ಎಲ್ಲರೂ ಅವರವರ ಅಭಿಪ್ರಾಯಗಳು ಹೇಳಿದ್ದಾರೆ. ರಾಜೇಗೌಡರ ಹೆಸರು ಚರ್ಚೆ ಆಗಿದೆ, ರಾಜೇಗೌಡರು ಒಬ್ಬ ಕಾರ್ಯಕರ್ತ ಇದ್ದಾರೆ, ಅವರ ಹೆಸರು ಚರ್ಚೆ ಆಗಿದೆ. ಅಲ್ಲಿ ಚುನಾವಣೆ ಗೆಲ್ತಕ್ಕಂಥ ದೃಷ್ಟಿಯಿಂದ ಅಂತಿಮವಾದ ನಿರ್ಣಯ ದೇವೇಗೌಡರು ನಾನು ಕೂತೆ ತೀರ್ಮಾನ ಮಾಡ್ತೀವಿ. ಈ ನಾಳೆ ಹಬ್ಬ ಮುಗಿತಿದ್ದಾಗೆ ಮಾಡ್ತೀವಿ. ಥ್ಯಾಂಕ್ ಯು ಬ್ರದರ್.